ನಾನು ನನ್ನ ರಕ್ತದಲ್ಲಿ ಬರ್ಕೊಡ್ತೇನೆ, ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸವನ್ನು ನಾನು ಮಾಡ್ಕೊಡ್ತೇನೆ. ಇವತ್ತು ಸಿದ್ದರಾಮಯ್ಯ ಕೇಳ್ತೇನೆ, 4.75 ವರ್ಷ ಆಯ್ತು, ಏನ್ ಮಾಡಿದ್ರಿ ನೀವು? ಸುಳ್ಳು ಭರವಸೆಯನ್ನು ಕೊಟ್ರಿ, ಖಜಾನೆಯನ್ನ ದಿವಾಳಿ ಮಾಡಿದ್ರಿ, ಜನಹಿತವನ್ನ ಸಂಪೂರ್ಣ ಬರ್ತ್ರಿ, ದುಡಿಯುವಂತ ಕೈಗಳಿಗೆ ಕೆಲಸ ಕೊಡ್ಲಿಲ್ಲ. ನಮ್ಮ ರೈತ ಈ ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ, ತೆಂಗಿನ ಬೆಳೆ ಸಂಪೂರ್ಣ ನಾಶ ಆಗಿದೆ, ಪರಿಹಾರ ಕೊಡ್ಲಿಲ್ಲ ತಾಯಿ. ಈ ರಾಜ್ಯದ ಮುಖ್ಯಮಂತ್ರಿನೇ ಆ ಖಜಾನೆಯಲ್ಲಿ ನೀವು ಕೊಟ್ಟಂತ ತೆರಿಗೆ ಹಣದ ಖಜಾನೆಯಲ್ಲಿ ಕುಂತು ಲೂಟಿ ಹಾಕುವ ದರೋಡೆಯಲ್ಲಿ ನಿರತರಾಗಿರ್ಬೇಕಾದ್ರೆ ಅಭಿವೃದ್ಧಿ ಹೀಗಾಗಲಿಕ್ಕೆ ಸಾಧ್ಯ ತಾಯಿ? ಭಾಗ್ಯಲಕ್ಷ್ಮಿ ಯೋಜನೆ ತಾಯಿ ನನ್ನ ಕನಸಿನ ಯೋಜನೆ. ಪ್ರತಿಯೊಬ್ಬರ ಬಡವನ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳು ಸ್ವಾಭಿಮಾನದ ಅವ್ರ ತಾಯಿ ಮೇಲೆ ಅವ್ರು ನಿಲ್ಬೇಕು, ವಿದ್ಯಾವಂತರಾಗಬೇಕು. ಅವ್ರಿಗೆ 18 ವರ್ಷ ಆದಾಗ 1.5 ಲಕ್ಷ ರೂಪಾಯಿ ದುಡ್ಡು ಸಿಗ್ಬೇಕು ಅಂತ ವಿನೂತನ ಯೋಜನೆ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದೆ ತಾಯಿ.